ಕಾರು ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಎಡಭಾಗದಿಂದ ಬರ್ತಾ ಇದ್ದಂತಹ ಆ ಕಾರು ಬಲಭಾಗಕ್ಕೆ ತಿರುಗಿದೆ. ಅಲ್ಲಿ ಯೂಟರ್ನ್ ಇರುವಂತ ಪ್ರದೇಶ ಅದು. ಅಲ್ಲಿ ಬಲಭಾಗಕ್ಕೆ ತಿರುಗಿ ಬಂದು ನೇರವಾಗಿ ಬಂದು ಆ ಅಂಗಡಿ ಇರುವಂತ ಪ್ರದೇಶಕ್ಕೆ ನುಗ್ಗಿದೆ. ಅಲ್ಲಿ ಎರಡು ಬೈಕ್ಗಳಿಗೆ, ಎರಡಲ್ಲ ಮೂರು ಬೈಕ್ಗಳಿಗೆ ಗುದ್ದಿ ಬಂದು ಆ ಕಾರು ಕೆಳಗಡೆ ಬಿದ್ದಿರುವಂಥದ್ದು, ಜೊತೆಗೆ ಅಲ್ಲಿ ಆ ಕಾರಿನ ಮುಂಭಾಗದಲ್ಲಿ ಸಿಲುಕೊಂಡಿರುವಂತಹ ಬೈಕ್ನ ಸವಾರನಿಗೆ ಗಂಭೀರ ಸ್ವರೂಪದ ಗಾಯಗಳು ಕೂಡ ಆಗಿದೆ. ಬನ್ನಿ, ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಕೃಷ್ಣಕುಮಾರ್. ಕೃಷ್ಣಕುಮಾರ, ಆ ಭೀಕರ ದೃಶ್ಯವನ್ನ ನೋಡಿದ್ರೆ ಗೊತ್ತಾಗುತ್ತೆ ಏನಾಯ್ತಂತೆ. ಅಲ್ಲಿ ಆ ಕಾರು ಅಲ್ಲಿ ನೇರವಾಗಿ ಬರೋದಕ್ಕೆ ಮತ್ತೆ ಅಲ್ಲಿ ಎಡಗಡೆಯಿಂದ ಹೋಗ್ತಾ ಇದ್ದಂತ ಕಾರು ಬಲಗಡೆಗೆ ನೇರವಾಗಿ ಬರೋದಕ್ಕೆ ಏನ್ ಕಾರಣ ಆಯ್ತು? ಚಾಲಕನ ನಿಯಂತ್ರಣ ತಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ಮನೆ ಮತ್ತೊಂದು ಮಾಹಿತಿ ಏನಂದ್ರೆ, ಆತ ಮೊಬೈಲ್ ನಲ್ಲಿ ಹಾಡುಗಳನ್ನ ಕೇಳ್ಕೊಂಡು ಬರ್ತಿದ್ದಂತ ಸಂದರ್ಭದಲ್ಲಿ ಅಜಾಗರೂಕತೆಯಿಂದ ನುಗ್ಗಿದ್ದಾನೆ ಅಂತ ಕೂಡ ಅಲ್ಲಿ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಇನ್ನು ಅಲ್ಲಿ ಪತ್ರಿಕಾ ಛಾಯಾಗ್ರಾಹಕರೊಬ್ರು ಅಲ್ಲಿ ನಿಂತಿದ್ದಂತ ಸಂದರ್ಭದಲ್ಲಿ ಅವ್ರಿಗೂ ಡಿಕ್ಕಿ ಹೊಡೆದಿದೆ, ಜೊತೆಗೆ ಬೈಕ್ ನಲ್ಲಿ ಇದ್ದಂತ ವ್ಯಕ್ತಿಗೂ ಕೂಡ ಡಿಕ್ಕಿ ಹೊಡೆದಿದೆ ಕಾರು. ಆ ಸ್ಥಳೀಯರು ಏನು ಗಾಯಗೊಂಡವ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ, ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಥ್ಯಾಂಕ್ ಯು ಕೃಷ್ಣಕುಮಾರ್ ತಮ್ಮ ಮಾಹಿತಿಗೆ.